ಮಸ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುದ್ದಿ ಜಗತ್ತಿಗೆ ಸ್ವಾಗತ. ನಾನು ಪವಿತ್ರ. ಚುನಾವಣೆಯ ಮುನ್ನ ದಿನ ಬಾಂಗ್ಲಾದೇಶ ಅಕ್ಷರಶಃ ರಣರಂಗವಾಗಿ ಬದಲಾಗ್ತಾ ಇದೆ. ಪೋಲಿಂಗ್ ಬೂತ್ಗಳು, ಎಲೆಕ್ಷನ್ ಕ್ಯಾಂಪ್ಗಳು, ರೈಲುಗಳು ಸೇರಿದಂತೆ ಸಿಕ್ಕ ಸಿಕ್ಕಲ್ಲಿ ಬೆಂಕಿ ಇಡಲಾಗ್ತಾ ಇದೆ. ಫನಿ, ರಾಜಶಾಹಿ, ನಾಥೋರ್, ಚಪೈ ನವಾಬ್ಗಂಜ್ ಹೀಗೆ ಬಾಂಗ್ಲಾದ ಹಲವಾರು ಕಡೆ ಬೆಂಕಿ ಅವಘಡಗಳು ವರದಿಯಾಗ್ತಾ ಇದೆ. ಮೊಲೊಟೊವ್ ಕಾಕ್ಟೇಲ್ ಬಾಟಲಿಗಳನ್ನು ಎಸೆದು ಪೋಲಿಂಗ್ ಬೂತ್ಗಳಿಗೆ ಬೆಂಕಿ ಇಡಲಾಗ್ತಾ ಇದೆ. ಅಲ್ಲಿನ ಬೆನಾಪೋಲ್ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಬಿದ್ದು 5 ಜನ ಸಚಿವ ದಹನರಾಗಿದ್ದಾರೆ. 10 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 4 ಬೋಗಿಗಳು ಬೆಂಕಿಗೆ ಆಹುತಿಯಾಗಿದೆ. ಡಿಸೆಂಬರ್ನಲ್ಲೂ ಕೂಡ ಇದೇ ರೀತಿ ರೈಲಿಗೆ ಬೆಂಕಿ ಕೊಡಲಾಗಿತ್ತು. ಆಗ ಕೂಡ 4 ಜನ ಸಾವನ್ನಪ್ಪಿದ್ರು. ಅಂದಹಾಗೆ ಜನವರಿ 6 ಬಾಂಗ್ಲಾದಲ್ಲಿ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾಗಿದೆ. 350 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಇನ್ನ 50 ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಇವರನ್ನ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಎಲೆಕ್ಟ್ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಸದ್ಯ ಆಡಳಿತಾರೂಢ ಅವಾಮಿ ಲೀಗ್ ಮತ್ತೆ ಅಧಿಕಾರಕ್ಕೆ ಬಂದು ಪ್ರಸ್ತುತ ಪ್ರಧಾನಿ ಶೇಖ್ ಹಸೀನಾ ಅವರು ಸತತ 4 ಬಾರಿಗೆ ಪಿಎಂ ಆಗ್ತಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಮಾಜಿ ಪಿಎಂ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಈ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದೆ. ಶೇಖ್ ಹಸೀನಾ ಆಡಳಿತದಲ್ಲಿ ನ್ಯಾಯಸಮ್ಮತ ಚುನಾವಣೆ ಸಾಧ್ಯ ಇಲ್ಲ, ಹೀಗಾಗಿ ನ್ಯೂಟ್ರಲ್ ಸರ್ಕಾರದ ಅಡಿ ಎಲೆಕ್ಷನ್ ನಡೀಬೇಕು ಅಂತ ಆಗ್ರಹ ಮಾಡಿದ್ವು. ಅದು ಸಾಧ್ಯವಾಗದೆ ಹೋದಾಗ ಈಗ ಎಲೆಕ್ಷನ್ ಅನ್ನೇ ಬಾಯ್ಕಟ್ ಮಾಡಿದ್ದಾರೆ. ಅಲ್ಲದೆ 2 ದಿನಗಳ ಸಂಪೂರ್ಣ ಬಂದ್ ಘೋಷಿಸಿದ್ದಾರೆ. ಹೀಗಾಗಿ ಈ ಕೃತ್ಯಗಳ ಹಿಂದೆ ಬಿಎನ್ಪಿ ಕೈವಾಡ ಇದೆ ಅಂತ ಆರೋಪಿಸಲಾಗ್ತಾ ಇದೆ. ಇನ್ನು ಬಾಂಗ್ಲಾ ಚುನಾವಣೆಯನ್ನ ಭಾರತ, ಚೀನಾ ಹಾಗೂ ಅಮೆರಿಕ 3 ಗ್ಲೋಬಲ್ ಪವರ್ಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂದ್ರೆ ಶೇಖ್ ಹಸೀನಾ ಸರ್ಕಾರ ಮುಂದುವರೆದ್ರೆ ಭಾರತಕ್ಕೆ ಒಳ್ಳೆಯದು. ಯಾವಾಗ್ಲೂ ಶೇಖ್ ಹಸೀನಾ ಭಾರತದ ಪರ ನಿಲುವು ತಾಳಿದ್ದಾರೆ. ಭಾರತದ ಈಶಾನ್ಯ ರಾಜ್ಯಗಳ ತೀವ್ರವಾದಿ ಸಂಘಟನೆಗಳು ಬಾಂಗ್ಲಾ ನೆಲದಲ್ಲಿ ಮೊಳಕೆಯೊಡೆಯೋಕೆ ಜಾಗ ಕೊಟ್ಟಿಲ್ಲ, ಹತ್ತಿಕ್ಕಿದ್ದಾರೆ. ಆದರೆ ವಿರೋಧ ಪಕ್ಷ ಬಿಎನ್ಪಿ ಬಂದಾಗೆಲ್ಲ ನಾರ್ತ್ ಈಸ್ಟ್ನಲ್ಲಿ ಪ್ರತ್ಯೇಕವಾದಿಗಳ ಉಪಟಳ ಜಾಸ್ತಿಯಾಗಿದೆ. ಅವರಿಗೆ ಖಲೀದಾ ಜಿಯಾ ಸುರಕ್ಷಿತ ವಾತಾವರಣ ನಿರ್ಮಿಸಿಕೊಡ್ತಿದ್ರು ಅನ್ನೋ ಆಪಾದನೆ ಇದೆ. ಅಲ್ಲದೇನೆ ಭಾರತ ಸರ್ಕಾರ ಬಾಂಗ್ಲಾದಲ್ಲಿ ಸಿಕ್ಕಾಪಟ್ಟೆ ಹೂಡಿಕೆ ಮಾಡಿದೆ, ಹಲವಾರು ಒಪ್ಪಂದಗಳನ್ನ ಮಾಡಿಕೊಂಡಿದೆ, ಅಲ್ಲಿನ ಬಂದರುಗಳನ್ನ ನೀಡುತ್ತೆ. ಉಭಯ ದೇಶಗಳ ನಡುವೆ ಸುಮಾರು $15 ಬಿಲಿಯನ್ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ. ಹೀಗಾಗಿ ಶೇಖ್ ಹಸೀನಾ ಸರ್ಕಾರನೇ ಮುಂದುವರಿಬೇಕು ಅನ್ನೋದು ಭಾರತದ ಇಚ್ಛೆ. ಆದ್ರೆ ಹಂಗಂತ ಶೇಖ್ ಹಸೀನಾ ಕೇವಲ ಭಾರತದ ಪರ ಅಂತಲ್ಲ, ಚೀನಾಗೂ ಹಲವಾರು ಕ್ಷೇತ್ರಗಳಲ್ಲಿ ಜಾಗ ಕೊಟ್ಟಿದ್ದಾರೆ. ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನಲ್ಲಿ ಬಾಂಗ್ಲಾದಲ್ಲಿ ಇನ್ವೆಸ್ಟ್ ಮಾಡಿದೆ. ಚೀನಾ ಜೊತೆಗೆ ಬಾಂಗ್ಲಾ $25 ಬಿಲಿಯನ್ಗಳಷ್ಟು ವ್ಯಾಪಾರ ನಡೆಸುತ್ತೆ. ಬಾಂಗ್ಲಾ ಚೀನಾದ ಶಸ್ತ್ರಾಸ್ತ್ರಗಳ 2 ಅತಿದೊಡ್ಡ ಆಮದುದಾರ ದೇಶ. ಹೀಗಾಗಿ ಎರಡೂ ದೇಶಗಳಿಗೂ ಬಾಂಗ್ಲಾ ಸ್ಟ್ರಾಟಜಿಕ್ ಪ್ಲೇಸ್. ಇದನ್ನೇ ಬಳಸಿಕೊಂಡು ಶೇಖ್ ಹಸೀನಾ ಎರಡೂ ಕಡೆಯಿಂದ ನೆರವು ಪಡಿತಾ ಇದ್ದಾರೆ. ಹಾಗಾಗಿ ಇಬ್ಬರಿಗೂ ಶೇಖ್ ಹಸೀನಾ ಕಂಟಿನ್ಯೂ ಆಗಬೇಕು ಅಂತ ಅಮೆರಿಕ ಮಾತ್ರ ಬಾಂಗ್ಲಾದಲ್ಲಿ ನ್ಯಾಯಸಮ್ಮತ ಚುನಾವಣೆ ನಡೆಯಲ್ಲ ಅಂತ ಕಿಡಿಕಾರ್ತಾ ಇದೆ. ಕಳೆದ ಮೇನಲ್ಲಿ ಬಾಂಗ್ಲಾ ಚುನಾವಣೆಯನ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಕೆಲವರ ವೀಸಾಗಳ ಮೇಲೆ ನಿರ್ಬಂಧ ಹೇರಿತ್ತು. ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗ್ತಾ ಇದೆ ಅಂತ ಕೆಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಾಂಗ್ಲಾ ಮೇಲೆ ಈಗಾಗಲೇ ನಿರ್ಬಂಧ ಹೇರಿದೆ. ಅಮೆರಿಕ ಕೂಡ ಬಾಂಗ್ಲಾಗೆ ಈಗಾಗಲೇ ಸರಿಯಾಗಿ ಚುನಾವಣೆ ನಡೆಸಿ ಅಂತ ವಾರ್ನ್ ಮಾಡಿದೆ. ಚುನಾವಣೆ ನಂತರ ಇನ್ನಷ್ಟು ನಿರ್ಬಂಧ ಹೇರಬಹುದು. ಅದರಲ್ಲೂ ಅಮೆರಿಕ ಬಾಂಗ್ಲಾದಿಂದ ಹೆಚ್ಚು ಬಟ್ಟೆಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಅದರ ಮೇಲೆ ನಿರ್ಬಂಧ ಹೇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಭಾರತ ಇಲ್ಲಿ ಅಮೆರಿಕ ಮೇಲೆ ಪ್ರಭಾವ ಬೀರಿ ಬಾಂಗ್ಲಾನ ಬಚಾವ್ ಮಾಡಬಹುದು. ಯಾಕಂದರೆ ಬಾಂಗ್ಲಾನ ಇನ್ನಷ್ಟು ದೂರ ಮಾಡಿದ್ರೆ ಅದು ಕೊನೆಗೆ ಚೀನಾಗೆ ಹತ್ರ ಆಗ್ಬಿಡತ್ತೆ. ಇದು ಭಾರತ ಅಮೆರಿಕ ಇಬ್ಬರಿಗೂ ಬೇಕಾಗಿಲ್ಲ. ಅರಬ್ಬಿ ಸಮುದ್ರದ ಕಡಲಲ್ಲಿ ಭಾರತೀಯ ನೌಕಾಪಡೆ ಮತ್ತೊಂದು ರೋಚಕ ಕಾರ್ಯಾಚರಣೆ ನಡೆಸಿದೆ. ಸೊಮಾಲಿಯಾ ಕಡಲ್ಗಳ್ಳರು ಅಪಹರಿಸಿದಂತ ಹಡಗೊಂದನ್ನ ರಕ್ಷಣೆ ಮಾಡಿ ಅದರಲ್ಲಿದ್ದ 15 ಭಾರತೀಯರನ್ನ ಸೇರಿದಂತೆ 21 ಜನರನ್ನ ರೆಸ್ಕ್ಯೂ ಮಾಡಿದೆ. ನೌಕಾಪಡೆಯ ಕಾರ್ಯಾಚರಣೆಯಿಂದ ಲೈಬೀರಿಯಾ ಹಡಗು MV ಲೀಲಾ ನಾರ್ಫ್ಲಾಕ್ ಹೈಜಾಕ್ ಮಾಡೋ ಪೈರೇಟ್ಸ್ಗಳ ಪ್ಲಾನ್ ವಿಫಲ ಆಯಿತು ಅಂತ ಭಾರತೀಯ ನೌಕಾಪಡೆ ಹೇಳಿದೆ. ಅಂದಾಗೆ ಜನವರಿ 4 ಸೋಮಾಲಿಯಾ ಕರಾವಳಿ ಬಳಿ 88,000 ಟನ್ಗಳಷ್ಟು ತೂಕದ ಲೀಲಾ ನಾರ್ಫ್ಲಾಕ್ ಅನ್ನೋ ಲೈಬೀರಿಯನ್ಗೆ ಸೇರಿದ ಸರಕು ಸಾಗಣೆ ಹಡಗು ಬ್ರೆಜಿಲ್ನಿಂದ ಬಹರೇನ್ ಕಡೆಗೆ ಹೊರಟಿತ್ತು. ಈ ವೇಳೆ 5-6 ಜನರಿದ್ದ ಆಗಂತುಕರ ಗುಂಪೊಂದು ಹಡಗನ ಹೈಜಾಕ್ ಮಾಡಿತ್ತು. ಆಗ ತಕ್ಷಣನೇ ಕಾರ್ಗೋ ಹಡಗು ತುರ್ತು ಸಿಗ್ನಲ್ ಕಳಿಸಿತ್ತು. ಹಡಗು ಅಪಹರಣ ಸುದ್ದಿ ತಿಳಿತಾ ಇದ್ದಂತೆ ಭಾರತೀಯ ನೌಕಾಪಡೆ ಕಾರ್ಯಾಚರಣೆಗೆ ಇಳಿದಿತ್ತು. ಕಡಲ್ಗಳ್ಳರನ್ನ ಪತ್ತೆ ಹಚ್ಚೋಕೆ ಹತ್ತಿರದಲ್ಲೇ ಇದ್ದಂತ INS ಚೆನ್ನೈ ಯುದ್ಧ ನೌಕೆಯನ್ನ ಆಯೋಜಿಸಿತ್ತು. ಅಷ್ಟೇ ಅಲ್ಲ, ಕಡಲ ಗಸ್ತು ವಿಮಾನ, ಹೆಲಿಕಾಪ್ಟರ್ಗಳು ಹಾಗೂ P-81 ದೀರ್ಘ ಶ್ರೇಣಿಯ ವಿಮಾನಗಳು ಹಾಗೂ ಪ್ರಿಡೆಕ್ಟರ್ MQ-9B ಡ್ರೋನ್ಗಳನ್ನ ನಿಯೋಜನೆ ಮಾಡಿತ್ತು.
ಮೊದಲು ನೇವಿ ಏರ್ಕ್ರಾಫ್ಟ್ ಹಡಗಿನ ಮೇಲೆ ಹಾರಾಡಿ ಹಡಗಿನೊಂದಿಗೆ ಸಂಪರ್ಕ ಸಾಧಿಸಿದೆ. ಅಲ್ಲದೇನೆ ಕಡಲ್ಗಳ್ಳರಿಗೆ ವಾರ್ನಿಂಗ್ ನೀಡಿದೆ. ಈ ವೇಳೆ ಭಯಬಿದ್ದ ಕಡಲ್ಗಳ್ಳರು ಹಡಗನ್ನು ಬಿಟ್ಟು ಬೋಟ್ಗಳಲ್ಲಿ ಓಡೋಗಿದ್ದಾರೆ. ನಂತರ ಮಧ್ಯಾಹ್ನ 3:15 ಸಂಕಷ್ಟಕ್ಕೆ ಸಿಲುಕಿದಂತಹ ಹಡಗನ್ನು ತಲುಪಿದ ಐಎನ್ಎಸ್ ಚೆನ್ನೈ ಕ್ಷಿಪ್ರ ಕಾರ್ಯಾಚರಣೆ ಮಾಡಿದೆ. ನೌಕಾಪಡೆಯ ಟಾಪ್ ಯೋಧರಾದ ಮಾರ್ಕೋಸ್ ಕಮಾಂಡೋಸ್ ಕಾರ್ಗೋ ಹಡಗಿನ ಮೇಲೆ ಇಳಿದು ಸಿಬ್ಬಂದಿಯನ್ನು ರಕ್ಷಿಸಿದ್ದಾರೆ. ಅಂದಾಗೆ ಡಿಸೆಂಬರ್ 14 ಕೂಡ ಇದೇ ರೀತಿ ಮಾಲ್ಟಾಗೆ ಸೇರಿದ ಹಡಗನ್ನು ಕಡಲ್ಗಳ್ಳರು ಹೈಜಾಕ್ ಮಾಡಿದ್ರು. ಆಗಲೂ ಕೂಡ ನೌಕಾಪಡೆ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಬಾಂಗ್ಲಾ ಕತೆ ಹಂಗಾದ್ರೆ ಇನ್ನು ಇತ್ತ ಫೆಬ್ರವರಿ 8 ನಿಗದಿಯಾಗಿದ್ದ ಸಾರ್ವತ್ರಿಕ ಚುನಾವಣೆಯನ್ನ ಮುಂದೂಡಬೇಕು ಅಂತ ಪಾಕ್ನ ಮೇಲ್ಮನೆ ನಿರ್ಣಯವೊಂದನ್ನು ಪಾಸ್ ಮಾಡಿದೆ. ಈ ಕುರಿತು ಪಾಕ್ನ ಸಂಸತ್ನ ಮೇಲ್ಮನೆಯಲ್ಲಿ ಸ್ಪೀಕರ್ ದಿಲಾವರ್ ಖಾನ್ ಮಂಡಿಸಿದ ಈ ಪ್ರಸ್ತಾಪಕ್ಕೆ ಬಹುತೇಕ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸದ್ಯ ಪಾಕ್ನ ಹಲವಾರು ಭಾಗಗಳಲ್ಲಿ ತೀರಾ ಚಳಿಯಾದ ವಾತಾವರಣ ಇದೆ. ಜೊತೆಗೆ ಭದ್ರತಾ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಹೀಗಾಗಿ ಚುನಾವಣೆಯನ್ನು ಮುಂದೂಡಬೇಕು ಅಂತ ಮನವಿ ಮಾಡಿದ್ದಾರೆ. ಆದರೆ ಈ ವೇಳೆ ಕೇವಲ 15 ಮಾತ್ರ ಇದ್ರು. ಪಾಕ್ ಮೇಲ್ಮನೆಯ ಒಟ್ಟು ಸಂಸದರ ಸಂಖ್ಯೆ 100. ಹೀಗಾಗಿ ಕಡಿಮೆ ಸಂಸದರಿದ್ದಾಗ ಈ ರೀತಿ ನಿರ್ಣಯ ಪಾಸ್ ಆಗಿದೆ. ಜೊತೆಗೆ ಯಾರು ಏನೇ ಮನವಿ ಮಾಡಿದ್ರು ಎಲೆಕ್ಷನ್ ಯಾವಾಗ ನಡೀಬೇಕು ಅಂತ ನಿರ್ಧಾರ ಮಾಡುವುದು ಚುನಾವಣಾ ಆಯೋಗ. ಹೀಗಾಗಿ ಈ ನಿರ್ಣಯ ಮತ್ತೊಂದು ಮನವಿಯಾಗತ್ತೆ ಹೊರತು ಕಾನೂನಾತ್ಮಕ ನಿರ್ಧಾರ ಆಗೋದಿಲ್ಲ. ಶ್ರೀಲಂಕಾದಲ್ಲಿರುವ ಅಲ್ಪಸಂಖ್ಯಾತ ತಮಿಳು ಸಮುದಾಯಕ್ಕೆ ರಾಜಕೀಯ ಹಕ್ಕುಗಳನ್ನು ನೀಡೋ ಬಗ್ಗೆ ಇದೀಗ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ ಬೆಂಬಲ ಸೂಚಿಸಿದ್ದಾರೆ. ಭಾರತ ಪ್ರಸ್ತಾಪಿಸಿದ್ದ ದೀರ್ಘಕಾಲದ ಈ 13 ತಿದ್ದುಪಡಿಗೆ ಕೊನೆಗೂ ಮಾನ್ಯತೆ ಸಿಗುವಂತೆ ಕಾಣ್ತಾ ಇದೆ. ಅಂದಾಗೆ 1987 ಭಾರತ ಮತ್ತು ಲಂಕಾ ಒಪ್ಪಂದದ ನಂತರ ಶ್ರೀಲಂಕಾದ ಸಂವಿಧಾನದಲ್ಲಿ ಈ 13 ತಿದ್ದುಪಡಿಯನ್ನ ಮಾಡಲಾಗಿತ್ತು. ಅದರಂತೆ ತಮಿಳುಗಳು ಹೆಚ್ಚಿರುವಂತಹ ಈ ಈಸ್ಟರ್ನ್ ಮತ್ತು ನಾರ್ದರ್ನ್ ಪ್ರಾಂತ್ಯಗಳಲ್ಲಿ ಅಸೆಂಬ್ಲಿ ರಚಿಸೋದು, ಈ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ನೀಡುವುದು ಈ ತಿದ್ದುಪಡಿಯ ಉದ್ದೇಶ ಆಗಿತ್ತು. ಆದರೆ ನಾನಾ ಕಾರಣಗಳಿಂದ ಈ ತಿದ್ದುಪಡಿ ಜಾರಿಯಾಗಿಲ್ಲ. ಇನ್ಫ್ಯಾಕ್ಟ್ 2014 ಶ್ರೀಲಂಕಾದಲ್ಲಿ ಪ್ರಾಂತೀಯ ಸರ್ಕಾರಗಳ ಎಲೆಕ್ಷನ್ನೇ ನಡೆದಿಲ್ಲ. ಎಲ್ಲಾ ಪವರ್ ಲಂಕಾ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಹೀಗಾಗಿ ಈ ತಿದ್ದುಪಡಿಯನ್ನು ಜಾರಿ ಮಾಡಬೇಕು ಅನ್ನೋದು ತಮಿಳಿಗರ ಜೊತೆಗೆ ಭಾರತದ ಆಗ್ರಹ ಕೂಡ ಹೌದು. ಹೀಗಾಗಿ ಈಗ ಅದಕ್ಕೆ ಪೂರಕವಾಗಿ ವಿಕ್ರಮ್ ಸಿಂಘೆ ಮಾತನಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಕೇವಲ ಒಂದು ರಾಜಕೀಯ ಪರಿಕಲ್ಪನೆ ಆಗಬಾರದು, ಬದಲಿಗೆ ಇದೊಂದು ಎಕನಾಮಿಕ್ ರಿಯಾಲಿಟಿ, ಅಂದ್ರೆ ಆರ್ಥಿಕ ವಾಸ್ತವವಾಗಬೇಕು ಅಂತ ಹೇಳಿದ್ದಾರೆ. ಕೊಲರಾಡೋ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಲ್ಲಿಸಿದಂತಹ ಮನವಿಯನ್ನ ಯುಎಸ್ ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ಫೆಬ್ರವರಿ 18 ನಡೆಯುವ ಅರ್ಜಿ ವಿಚಾರಣೆ ವೇಳೆ ಟ್ರಂಪ್ ಪರ ವಾದವನ್ನ ಆಲಿಸಲು ಸುಪ್ರೀಂ ಅಸ್ತು ಹೊಂದಿದೆ. ಅಂದಾಗೆ ಕಳೆದ ವರ್ಷ ಕೊನೆಯಲ್ಲಿ ಕೊಲೊರಾಡೋ ಕೋರ್ಟ್ ಮುಂಬರೋ ಅಮೆರಿಕನ್ ಪ್ರೆಸಿಡೆನ್ಸಿಯಲ್ ಚುನಾವಣೆಗೆ ಟ್ರಂಪ್ಗೆ ಘೇರಾವ್ ಹಾಕಿತ್ತು. ಇದನ್ನ ಪ್ರಶ್ನಿಸಿ ಟ್ರಂಪ್ ಮೇಲ್ಮನವಿ ಸಲ್ಲಿಸಿದ್ರು. ಇದೀಗ ಫೆಬ್ರವರಿ 8 ಅರ್ಜಿ ವಿಚಾರಣೆ ವೇಳೆ ಟ್ರಂಪ್ ಪರ ವಾದವನ್ನು ಆಲಿಸಲು ಯುಎಸ್ ಸುಪ್ರೀಂ ಗ್ರೀನ್ ಸಿಗ್ನಲ್ ನೀಡಿದೆ. ಕಳೆದ ಅಕ್ಟೋಬರ್ನಿಂದ ತೀವ್ರವಾಗಿದ್ದ ಮಯನ್ಮಾರ್ ರೆಬೆಲ್ಸ್ ಹೋರಾಟಕ್ಕೆ ಮೊದಲ ಬಾರಿಗೆ ಅಲ್ಲಿನ ಮಿಲಿಟರಿ ಸರ್ಕಾರ ಶರಣಾಗಿದೆ. ಮಯನ್ಮಾರ್ನ ಚೀನಾ ಗಡಿಯಲ್ಲಿರುವಂತಹ ಪ್ರಮುಖ ಲೌಕಿಂಗ್ ನಗರವನ್ನು ರೆಬೆಲ್ಸ್ ಅಲಯನ್ಸಸ್ ತನ್ನ ಕಂಟ್ರೋಲ್ಗೆ ತಗೊಂಡಿದೆ. ಮಿಲಿಟರಿ ಸರ್ಕಾರದ 1,000+ ಸೈನಿಕರು ಶಸ್ತ್ರ ತ್ಯಾಗ ಮಾಡಿ ಹೊರನಡೆದಿದ್ದಾರೆ. ಈ ಮೂಲಕ ಮಯನ್ಮಾರ್ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸಸ್ ಆರ್ಮಿ, ಥಾಂಗ್ ನ್ಯಾಷನಲ್ ಲಿಬರೇಷನ್ ಆರ್ಮಿ ಮತ್ತು ಅರಾಕನ್ ಆರ್ಮಿ ಈ 3 ಗುಂಪುಗಳ ಮೈತ್ರಿಗೆ ಸಣ್ಣ ಜಯ ಸಿಕ್ಕಂತಾಗಿದೆ. ಅಂದಾಗೆ 2021 ಫೆಬ್ರವರಿಯಲ್ಲಿ ಆಂಗ್ ಸಾನ್ ಸೂಕಿ ಸರ್ಕಾರ ಕಿತ್ತೆಸೆದು ಮಯನ್ಮಾರ್ ಮಿಲಿಟರಿ ಅಲ್ಲಿನ ಆಡಳಿತವನ್ನು ಕೈಗೊಂಡಿತ್ತು. ಅವಾಗಿಂದ ರೆಬೆಲ್ಸ್ ಮಿಲಿಟರಿ ವಿರುದ್ಧ ಹೋರಾಡ್ತಾನೆ ಇದ್ದಾರೆ. ಅಮೆರಿಕದಲ್ಲಿ ಕೌನ್ಸಿಲರ್ ಆಗಿ ಇದೀಗ ಕರ್ನಾಟಕ ಮೂಲದ ನವೀನ್ ಹಾವಣ್ಣನವರ್ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿಜಯಪುರದ ನವೀನ್ ಅಮೆರಿಕದ ನ್ಯೂಯಾರ್ಕ್ನ ರೊಚೆಸ್ಟರ್ ಜಿಲ್ಲೆಯ ಪೀಟ್ಸ್ ಫೋರ್ಡ್ ಪ್ರದೇಶದ ಕೌನ್ಸಿಲರ್ ಆಗಿದ್ದಾರೆ. ಡೆಮೊಕ್ರೆಟಿಕ್ ಪಕ್ಷದಿಂದ ಸ್ಪರ್ಧಿಸಿದ ನವೀನ್ ಅವರು ರಿಪಬ್ಲಿಕ್ ಪಾರ್ಟಿಯ ಅಭ್ಯರ್ಥಿಯ ಮುಂದೆ 33 ಮತಗಳ ಅಂತರದಲ್ಲಿ ಕೌನ್ಸಿಲರ್ ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ಈ ಮೂಲಕ ಇನ್ನು 4 ಕಾಲ ಇವರು ಅಲ್ಲಿನ ಕೌನ್ಸಿಲರ್ ಆಗಿ ಕೆಲಸ ಮಾಡಲಿದ್ದಾರೆ. ಅಮೆರಿಕದ ಮಲ್ಟಿ ಮಿಲಿಯನೇರ್ ಜೆಫ್ರಿ ಎಸ್ಟೀನ್ ವ್ಯಭಿಚಾರದ ಕೇಸ್ ಸಂಬಂಧ ಒಂದೊಂದೇ ಕರಾಳ ಸತ್ಯಗಳು ಬಹಿರಂಗ ಆಗ್ತಾ ಇದೆ. ಜನವರಿ 5 ಹೊರಬಿದ್ದಿರುವ ಹೊಸ ಕೋರ್ಟ್ ಡಾಕ್ಯುಮೆಂಟ್ನಲ್ಲಿ ಈಗ ಬ್ರಿಟನ್ ರಾಯಲ್ ಕುಟುಂಬದ ಪ್ರಿನ್ಸ್ ಆಂಡ್ರ್ಯೂ ವಾರಗಟ್ಟಲೆ ಎಪ್ಸ್ಟಿನ್ನರ ಫ್ಲೋರಿಡಾ ಬಂಗ್ಲೆಯಲ್ಲಿ ಕಾಲ ಕಳೀತಿದ್ರು. ಜೊತೆಗೆ ಅಲ್ಲಿ ಯಾವಾಗಲೂ ಮಸಾಜ್ ಮಾಡಿಸ್ಕೊಳ್ತಿದ್ರು. ಎಪ್ಸ್ಟಿನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ರು. ಹೀಗಂತ ಎಪ್ಸ್ಟಿನ್ನ ಹೌಸ್ ಕೀಪರ್ ಆಗಿ ಕೆಲಸ ಮಾಡ್ತಿದ್ದಂತಹ ಜುವಾನ್ ಅಲೆಸ್ಸಿ ನೀಡಿರುವಂತಹ ಎವಿಡೆನ್ಸ್ ರಿವೀಲ್ ಆಗಿದೆ. ಆದರೆ ಈ ವಿಚಾರವಾಗಿ ಯಾವುದೇ ತನಿಖೆ ಮಾಡಲ್ಲ ಅಂತ ಬ್ರಿಟನ್ ಮೆಟ್ರೋಪಾಲಿಟನ್ ಪೊಲೀಸರು ಹೇಳಿದ್ದಾರೆ. ಜನವರಿ 3 ಪ್ರಾರಂಭದಲ್ಲೇ ನಾರ್ಡಿಕ್ ರಾಷ್ಟ್ರಗಳಾದ ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ನಾರ್ವೆಯಲ್ಲಿ ತಾಪಮಾನ ವಿಪರೀತ ಕುಸಿದಿದೆ. ಸ್ವೀಡನ್ನಲ್ಲಿ ಕಳೆದ 25 ವರ್ಷಗಳಲ್ಲಿ ಇದೇ ಮೊದಲು ಟೆಂಪರೇಚರ್ -43.6 ಡಿಗ್ರಿ ಸೆಲ್ಸಿಯಸ್ ಡ್ರಾಪ್ ಆಗಿದೆ.
ಕುದಿಸಿದ ನೀರನ್ನ ಆಚೆ ಚೆಲ್ದ್ರೆ ತಕ್ಷಣನೇ ಆ ನೀರು ಕೂಡ ಹಿಮ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಟೆಂಪರೇಚರ್ ಕುಸಿದಿದೆ. ಹೀಗಾಗಿ ಈಗ ಈ ಮೂರು ರಾಷ್ಟ್ರಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಸಂಪೂರ್ಣವಾಗಿ ನಿಂತಿದೆ. ಅಲ್ಲಿನ ಪ್ರಮುಖ ಹೈವೇಗಳನ್ನ ಕ್ಲೋಸ್ ಮಾಡಲಾಗಿದೆ. ಜೊತೆಗೆ ದೋಣಿ ಮಾರ್ಗಗಳು ಕಾರ್ಯಾಚರಿಸೋದನ್ನ ಕೂಡ ಸದ್ಯ ಸ್ಟಾಪ್ ಮಾಡಿದೆ. ಮುಂಬರುವ 2024 T20 ವಿಶ್ವಕಪ್ನ ವೇಳಾಪಟ್ಟಿ ಪ್ರಕಟಗೊಂಡಿದ್ದು, ಹೈ ವೋಲ್ಟೇಜ್ ಭಾರತ ಪಾಕ್ ಪಂದ್ಯ June 9 ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಅಮೆರಿಕ ವೆಸ್ಟ್ ಇಂಡೀಸ್ ಜೊತೆ ಸೇರಿ ಈ ವಿಶ್ವಕಪ್ನ ಆತಿಥ್ಯ ವಹಿಸಲಿದ್ದು, June 1 ಆತಿಥೇಯ ಯುಎಸ್ಎ ಹಾಗೂ ಕೆನಡಾ ತಂಡಗಳು ಡಲ್ಲಾಸ್ನಲ್ಲಿ ಉದ್ಘಾಟನಾ ಪಂದ್ಯವನ್ನು ಆಡಲಿದ್ದಾರೆ. ಇನ್ನು ಫಸ್ಟ್ T20 ವರ್ಲ್ಡ್ ಕಪ್ ಚಾಂಪಿಯನ್ ಟೀಮ್ ಇಂಡಿಯಾ June 5 ಐರ್ಲೆಂಡ್ ವಿರುದ್ದ ತನ್ನ ಮೊದಲ ಪಂದ್ಯ ಆಡಲಿದೆ. ಅಂದಹಾಗೆ ಇದೇ ಮೊದಲ ಬಾರಿಗೆ 20 ತಂಡಗಳು ಈ ವಿಶ್ವಕಪ್ನಲ್ಲಿ ಭಾಗಿಯಾಗಿದ್ದು, ಒಟ್ಟು 4 ಗ್ರೂಪ್ನಿಂದ ಟಾಪ್ 2 ಟೀಮ್ಗಳು Super 8 ಹಂತವನ್ನ ತಲುಪಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.